हाय हेलो फ्रेंड्स वेलकम बैक टू माय चैनल इवत्तिन व्लॉगली नम पूजा रूम टूर अन्नी सुमार जन केल्ता निम्म देवर मनेन याव रीति जोड्सकोंडिद्दीरा तोरिसि अंत इवत्तिन वीडियोदल्लि नम पूजा रूम टूर नोडकोंडु बरोण इवाग नीवु नोड्ता इरुवंतद्दु मेन डोर टीक डोर इदु ई डोर्गे बत्तद तोरणवन्न हाकिदिनि डोर डिसैन एक्सप्लेन माड़ोदक्किंत नीवु नोड्रे चेन्नागि गोत्तागुत्ते स्वल्प ग्लास कूड़ा पक्कदल्लि बिडिसिदीवि हागे सण सण कटिंग्स माड्सिदीवि अंद्रे कार्विंग्स अदर केळगडे शंख चक्रवन्न केत्तने माडिद्दारे ई टीक डोरल्लि इन्नु डोरिगे आंटीक हैंडल्स गळन्नु हाकिद्दारे ई हैंडल मेले गणपतिय ओंदु विग्रहवन्न केत्तने माडिद्दारे नोड्ता इरबहुदु नीवु ಇವಾಗ ದೇವರ ಮನೆ ಬಾಗಿಲನ್ನ ತೆಗೆದು ಒಳಗಡೆ ದೇವರ ಮನೆಯಲ್ಲಿ ಯಾವ ರೀತಿ ವಿಗ್ರಹ ಫೋಟೋಗಳನ್ನು ಜೋಡಿಸ್ಕೊಂಡಿದ್ದೀನಿ ಜೊತೆಗೆ ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಯಾವ ರೀತಿ ಜೋಡಿಸಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನಮ್ಮ ದೇವರ ಮನೆ ಬಾಗಿಲು ತೆಗಿತಾ ಇದ್ದಂಗೆ ಈ ರೀತಿಯಾಗಿ ಕಾಣಿಸುತ್ತೆ ಮುಂಚೆ ನಮ್ಮ ಮನೆಯಲ್ಲಿ ಇದ್ದಷ್ಟು ದೇವರ ಫೋಟೋಗಳು ಇವಾಗಿಲ್ಲ ಆ ದೇವರ ಫೋಟೋಗಳನ್ನೆಲ್ಲ ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಎತ್ತಿಟ್ಟಿದ್ದೀವಿ ಯಾಕಂದ್ರೆ ವಿಡಿಯೋ ಮಾಡೋದ್ರಿಂದ ನಾವು ಪೂಜಾ ವಿಡಿಯೋಸ್ನ ಮಾಡೋದ್ರಿಂದ ಪ್ರತಿಯೊಂದು ಸಲ ಪೂಜೆ ಮಾಡುವಾಗಲೂ ಕೂಡ ಒಂದೊಂದು ದೇವರ ಫೋಟೋ ಬೇಕಾಗುತ್ತೆ ಹಾಗಾಗಿ ಅದು ಯಾವ ದೇವರ ಫೋಟೋನೂ ಕೂಡ ನಾನು ದೇವಸ್ಥಾನಕ್ಕೆ ಕೊಟ್ಟಿಲ್ಲ ಹಾಗಂತ ಈ ಚಿಕ್ಕ ದೇವರ ಮನೆಯಲ್ಲಿ ಅಷ್ಟೊಂದು ದೇವರ ಫೋಟೋಗಳು ಇಟ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಮೇನ್ ಒಂದು ದೊಡ್ಡ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನ ಮಧ್ಯದಲ್ಲಿ ಇಟ್ಟಿದ್ದೀವಿ ಅದರ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ ಅಂದ್ರೆ ನಮ್ಮ ಮನೆ ದೇವರ ಫೋಟೋ ಇಟ್ಕೊಂಡಿದ್ದೀವಿ ಪಕ್ಕದಲ್ಲಿ ಅನ್ನಪೂರ್ಣೇಶ್ವರಿ ಫೋಟೋ ಇಟ್ಕೊಂಡಿದ್ದೀವಿ ಇದು ಗೃಹ ಪ್ರವೇಶ ಸಮಯದಲ್ಲಿ ಪೂಜೆ ಮಾಡಿದ್ರಿಂದ ಇಟ್ಕೊಂಡಿರುವಂತದ್ದು ಆಂಜನೇಯ ಸ್ವಾಮಿ ಫೋಟೋವನ್ನ ದೇವರ ಮನೆ ಬಾಗಿಲೇನಿತ್ತಲ್ಲ ಅದರ ಮೇಲೆ ಹಾಕೋಣ ಅನ್ಕೊಂಡಿದ್ದೀನಿ ಇಲ್ಲಿ ಒಂದೇ ಒಂದು ಫೋಟೋ ಇಟ್ಕೋಬೇಕು ವೆಂಕಟೇಶ್ವರ ಸ್ವಾಮಿದು ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತಾಗಿ ತೆಗೆದ್ರೆ ತೋರಿಸ್ತೀನಿ ನಾನು ನಿಮಗೆ ಇನ್ನು ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಟಿದ್ದೀವಲ್ಲ ಅದರ ಮುಂದೆನೇ ಒಂದು ಮರದ ಮಣೆಯನ್ನು ಹಾಕಿ ಅದರ ಮೇಲೆ ಲಕ್ಷ್ಮೀ ಕಳಸವನ್ನು ಇಟ್ಟಿದ್ದೀನಿ ಅದೆರಡು ಅಕ್ಕಪಕ್ಕದಲ್ಲಿ ಬೆಳ್ಳಿ ದೀಪಗಳನ್ನು ಹಚ್ಚಿಟ್ಟಿದ್ದೀನಿ ಅದರ ಮುಂದೆ ಅಂದರೆ ಕಳಸದ ಮುಂದೆ ನನ್ನ ಹತ್ರ ಇರುವಂತಹ ವಿಗ್ರಹಗಳನ್ನೆಲ್ಲ ಜೋಡಿಸಿಟ್ಟಿದ್ದೀನಿ ಮೊದಲನೇದಾಗಿ ನಾಗಪ್ಪನ ವಿಗ್ರಹ ಅನಂತರ ಲಕ್ಷ್ಮೀ ಸೇರು ಅದರ ಹಿಂದೆ ಹಿತ್ತಾಳೆ ಅನ್ನಪೂರ್ಣೇಶ್ವರಿ ವಿಗ್ರಹ ಹಾಗೆ ಗಣಪತಿ ವಿಗ್ರಹ ಇದೆ ಮತ್ತು ಬೃಂದಾವನದ ವಿಗ್ರಹ ಇದೆ ಲಕ್ಷ್ಮೀ ವಿಗ್ರಹ ಇದೆ ಅದರ ಹಿಂದೆ ಹಿತ್ತಾಳೆ ಬಾಲಕೃಷ್ಣನ ಒಂದು ವಿಗ್ರಹ ಇದೆ ಅನಂತರ ಕಾಮಧೇನುವಿನ ವಿಗ್ರಹ ಇದೆ ಮತ್ತೊಂದು ಗಣಪತಿಯ ವಿಗ್ರಹ ಇದೆ ದೊಡ್ಡದಾಗಿರುವಂತಹ ಗಣಪತಿ ವಿಗ್ರಹ ಏನಿದೆ ಇದು ನಮಗೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿರುವಂಥದ್ದು ಇನ್ನೊಂದು ಚಿಕ್ಕದು ನಾನು ತಗೊಂಡಿರುವಂಥದ್ದು ಇದಿಷ್ಟು ದೇವ್ರ ಫೋಟೋ ಹಾಗೆ ದೇವರ ಕಳಸ ಮತ್ತು ವಿಗ್ರಹಗಳ ಬಗ್ಗೆ ಆಯಿತು ಬೆಳಗಿನ ಪೂಜೆ ಆಗಿರೋದ್ರಿಂದ ನಾನು ಯಾವುದೇ ವಿಗ್ರಹವನ್ನು ಮುಟ್ಟಿ ತೋರಿಸೋದಕ್ಕಾಗೋದಿಲ್ಲ ಇವಾಗ ಅದರ ಪಕ್ಕದಲ್ಲಿ ಅಂದರೆ ಎಡಭಾಗದಲ್ಲಿ ಅಂದರೆ ದೇವರ ಬಲಭಾಗದಲ್ಲಿ ನಮಗೆ ಎಡಭಾಗದಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಿರ್ತೀನಿ ಪ್ರತಿದಿನವೂ ಕೂಡ ಇನ್ನು ಈ ಮರದ ಮಣೆ ಏನಿದೆ ಅದರ ಬಲಭಾಗದಲ್ಲಿ ಪೂಜೆ ತಟ್ಟೆ ಇಟ್ಟಿರ್ತೀನಿ ಈ ಪೂಜಾ ತಟ್ಟೆಯಲ್ಲಿ ಆರತಿ ಮಾಡುವಂಥದ್ದು ಗಂಟೆ ಹಾಗೆ ಉದ್ಧರಣೆ ಪಂಚಪಾತ್ರೆ ಎಲ್ಲ ಇರುತ್ತೆ ಹಾಗೆ ಆ ತಟ್ಟೆಯ ಹಿಂಬದಿಯಲ್ಲಿ ಅರ್ಶಿನ ಕುಂಕುಮದ ಬಟ್ಲು ಹಾಗೆ ಒಂದು ಚಿಕ್ಕ ಭರಣಿಯಲ್ಲಿ ಅಕ್ಷತೆಯನ್ನು ಹಾಕಿಟ್ಕೊಂಡಿದ್ದೀನಿ ಒಸ್ತಿಲು ಪೂಜೆ ಮಾಡೋದಕ್ಕೆ ಎಲ್ಲನೂ ಕೂಡ ಅದನ್ನು ಬಳಸ್ತೀನಿ ನಾನು ಇದಿಷ್ಟು ಎರಡು ಕಟ್ಟೆಯ ಮೇಲೆ ದೇವ್ರ ಫೋಟೋಗಳು ಹಾಗೆ ವಿಗ್ರಹಗಳು ಕಳಸವನ್ನು ದೀಪವನ್ನೆಲ್ಲ ನಾನು ಯಾವ ರೀತಿ ಜೋಡಿಸಿದ್ದೀನಿ ಅಂತ ತೋರಿಸಿದ್ದೀನಿ ಇವಾಗ ದೇವರ ಕಟ್ಟೆಯ ಕೆಳಗಡೆ ಇರುವಂಥ ಕಬೋರ್ಡಲ್ಲಿ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ದೇವರ ಮನೆಯ ಈಶಾನ್ಯ ಭಾಗದಲ್ಲಿ ಒಂದು ಚಿಕ್ಕ ಪೀಠವನ್ನು ಇಟ್ಟು ಅದರ ಮೇಲೆ ಒಂದು ಉರುಳಿ ಇಟ್ಟು ಅದರಲ್ಲಿ ನೀರನ್ನು ಹಾಕಿ ಈ ರೀತಿ ಫ್ರೆಶ್ ಆಗಿರುವಂಥ ಹೂಗಳನ್ನು ಪ್ರತಿನಿತ್ಯ ಹಾಕಿಟ್ಟಿರ್ತೀನಿ ಟೂ ಡೇಸ್ ಅಥವಾ ತ್ರೀ ಡೇಸ್ಗೆ ಹೂಗಳನ್ನು ಚೇಂಜ್ ಮಾಡ್ತೀನಿ ಬಾಡ್ಕೊತಾ ಇದೆ ಅಥವಾ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಹೂವು ಅಂತ ಅನಿಸಿದಾಗ ಹೂವನ್ನು ಚೇಂಜ್ ಮಾಡ್ತೀನಿ ಅದರ ಮುಂದೆ ಒಂದು ಅಗರಬತ್ತಿ ಸ್ಟ್ಯಾಂಡ್ ಇದೆ ಈ ಸ್ಟ್ಯಾಂಡಲ್ಲಿ ನಾವು ಅಗರಬತ್ತಿ ಚುಚ್ಚಿ ಇಡೋದ್ರಿಂದ ಆ ಧೂಳು ಆ ಬೂದಿ ಎಲ್ಲ ನೆಲದ ಮೇಲೆ ಬೀಳೋದಿಲ್ಲ ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇನ್ನು
ಈ ಬಲಭಾಗದಲ್ಲಿ ಮತ್ತೊಂದು ಮರದ ಮಣೆಯನ್ನು ಇಟ್ಕೊಂಡಿದ್ದೀನಿ ಈ ಮರದ ಮಣೆ ಮೇಲೆ ನಾವು ಪ್ರತಿನಿತ್ಯ ದೇವ್ರ ಪೂಜೆಗೆ ಬಳಸುವಂಥ ವಸ್ತುಗಳನ್ನು ಇಟ್ಟಿದ್ದೀನಿ ಅದರಲ್ಲಿ ಮುಖ್ಯವಾಗಿ ದೇವರ ಬಟ್ಟೆಗಳು ಹಾಗೆ ಬತ್ತಿ ನಾವು ದೀಪಕ್ಕೆ ಹಾಕುವಂಥ ಬತ್ತಿ ಜೊತೆಗೆ ಮ್ಯಾಚ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕತ್ರಿ ಕೂಡ ಇಟ್ಕೊಂಡಿದ್ದೀನಿ ಹೂ ಕಟ್ ಮಾಡೋದಕ್ಕೆ ಅಥವಾ ದಾರ ಕಟ್ ಮಾಡೋದಕ್ಕೆ ಎಲ್ಲ ಕೂಡ ಬೇಕಾಗುತ್ತೆ ಎಮರ್ಜೆನ್ಸಿ ಯಾವಾಗಲೂ ನಾವು ಕಬೋರ್ಡ್ನ ತೆಗೆದು ಎಲ್ಲೆಲ್ಲಿ ಇಟ್ಟಿರ್ತೀವೋ ಹುಡ್ಕೋದಕ್ಕಾಗಲ್ಲ ಹಾಗಾಗಿ ಒಂದು ಟ್ರೇಯಲ್ಲಿ ಎಲ್ಲನೂ ಕೂಡ ಇಟ್ಟಿದ್ದೀನಿ ದೀಪಕ್ ಹಾಕೋವಂಥ ಎಣ್ಣೆ ಹಾಗೆ ಈ ಕಂಪ್ಯೂಟರ್ ಸಾಮ್ರಾಣಿ ಅಂತ ಏನು ಕರಿತೀವಿ ಬೆಳಗ್ಗೆ ಸಾಯಂಕಾಲ ಹಚ್ಚುವಂಥ ಸಾಮ್ರಾಣಿ ಧೂಪ ಅದನ್ನು ಕೂಡ ಈ ಒಂದು ಟ್ರೇಯಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಪ್ರತಿನಿತ್ಯ ಪೂಜೆ ಮಾಡೋದಕ್ಕೆ ಗಂಧದ ಕಡ್ಡಿ ಅಥವಾ ಅಗರಬತ್ತಿಯನ್ನು ಕೂಡ ಒಂದು ಪ್ಯಾಕೆಟ್ ಇಟ್ಕೊಂಡಿರ್ತೀನಿ ಮತ್ತು ಧೂಪ ಹಾಕಿದಾಗ ಅಂದರೆ ವಾರಕ್ಕೊಂದ್ಸಲ ಸಾಮ್ರಾಣಿ ಧೂಪ ಹಾಕಿದ್ರೆ ಅಥವಾ ಈ ಕಪ್ ಸಾಮ್ರಾಣಿ ಸಿಕ್ಕತ್ತಲ್ಲ ಅದನ್ನು ಹಾಕೋದಕ್ಕೆ ಸಾಮ್ರಾಣಿ ಹಾಕುವಂಥ ಒಂದು ಸ್ಟ್ಯಾಂಡು ಕೂಡ ಇಟ್ಕೊಂಡಿರ್ತೀನಿ ಜೊತೆಗೆ ಒಂದು ಸ್ಟೀಲ್ ಬಾಕ್ಸಲ್ಲಿ ತುಪ್ಪದ ಬತ್ತಿಗಳನ್ನು ಕೂಡ ಇಟ್ಕೊಂಡಿರ್ತೀನಿ ಹೆಚ್ಚಾಗಿ ಕರ್ಪೂರವನ್ನು ಹಚ್ಚೋದಿಲ್ಲ ಆಮೇಲೆ ಪಿ ಒ ಪಿ ಎಲ್ಲ ಹಾಳಾಗತ್ತೆ ಹಾಗೆ ದೇವ್ರ ಫೋಟೋಗಳೆಲ್ಲ ಕಪ್ಪಾಗತ್ತೆ ಅಂತ ವಾರಕ್ಕೊಂದ್ಸಲ ಕರ್ಪೂರ ಹಚ್ಚುತ್ತೀವಿ ಪ್ರತಿನಿತ್ಯ ತುಪ್ಪದ ದೀಪಗಳನ್ನು ಅಥವಾ ತುಪ್ಪದ ಬತ್ತಿಯನ್ನು ಹಚ್ಚುತ್ತೀವಿ ಇನ್ನು ಈ ಕಡೆ ಇರುವಂತಹ ಮೊದಲನೇ ಕಬೋರ್ಡಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಮೊದಲು ಒಂದು ಚಿಕ್ಕ ಪಿಂಕ್ ಕಲರ್ ಬಾಕ್ಸ್ ಏನು ಕಾಣಿಸ್ತಾ ಇದೆ ಇದರಲ್ಲಿ ಬತ್ತಿಗಳು ಇಟ್ಕೊಂಡಿರ್ತೀನಿ ಅಂದರೆ ತುಪ್ಪದ ಬತ್ತಿಗಳು ಮಾಡಿಟ್ಟಿರೋವಂಥದ್ದು ಅಥವಾ ಆ ದೀಪಕ್ಕೆ ಹಾಕುವಂಥ ಬತ್ತಿಗಳು ಮಾಡಿರೋವಂಥದ್ದನ್ನ ಇಟ್ಟಿರ್ತೀನಿ ಇನ್ನು ಈ ಎರಡು ಬಾಕ್ಸ್ಗಳಲ್ಲಿ ಅಕ್ಷತೆ ಅದರಲ್ಲೂ ನಮ್ಮ ಗೃಹ ಪ್ರವೇಶ ಸಮಯದಲ್ಲಿ ಹೆಚ್ಚಾಗಿ ನಾವು ಅಕ್ಷತೆ ಮಾಡಿಟ್ಟಿದ್ವಿ ಅದು ಸ್ವಲ್ಪ ಮಿಕ್ಕಿದೆ ಹಾಗಾಗಿ ಅದನ್ನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ತೋರಿಸ್ತಾ ಇರೋವಂಥದ್ದು ಕಪ್ ಸಾಮ್ರಾಣಿ ಇದನ್ನು ಕೂಡ ಇಲ್ಲೇ ಇಟ್ಕೊಂಡಿರ್ತೀನಿ ಹಾಗೆ ಉಳಿದಿರೋವಂತಹ ಅಡಿಕೆಯನ್ನು ಒಂದು ಕವರಲ್ಲಿ ಕಟ್ಟಿ ಇಟ್ಟಿದ್ದೀನಿ ಮತ್ತು ಈ ಬಾಕ್ಸ್ ಏನು ಕಾಣಿಸ್ತಾ ಇದೆ ಈ ಬಾಕ್ಸಲ್ಲಿ ನಾನು ದೀಪಗಳು ಅಂದರೆ ದೀಪಾವಳಿ ಹಬ್ಬಕ್ಕೆ ಹಚ್ಚಿರೋವಂಥ ದೀಪಗಳು ಸುಮಾರಿತ್ತು ಅದನ್ನೆಲ್ಲದೂ ಕೂಡ ಈ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಬೋದು ಇನ್ನು ಈ ಮಧ್ಯದ ಕಬೋರ್ಡಲ್ಲಿ ಏನಿದೆ ಅಂತ ಇವಾಗ ನೋಡ್ಕೊಳ್ಳೋಣ ಇದರಲ್ಲಿ ಹೆಚ್ಚಾಗಿ ಏನು ಇಟ್ಟಿಲ್ಲ ಎಲ್ಲ ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಬಲಭಾಗದಲ್ಲಿ ಇರುವಂತಹ ಒಂದು ಚಿಕ್ಕ ಬಾಕ್ಸ್ ಏನು ಕಾಣಿಸ್ತಾ ಇದೆ ಇದರಲ್ಲಿ ಮಿಕ್ಕಿರೋವಂಥ ಅರಶಿನ ಕುಂಕುಮದ ಪ್ಯಾಕೆಟ್ಗಳು ಅಥವಾ ಹೊಸದಾಗಿ ತರಿಸಿರೋವಂಥ ಅರಶಿನ ಕುಂಕುಮದ ಪ್ಯಾಕೆಟ್ಗಳನ್ನೆಲ್ಲನೂ ಕೂಡ ಇದರಲ್ಲಿ ಸ್ಟೋರ್ ಮಾಡಿರ್ತೀನಿ ಜೊತೆಗೆ ಗೌರಿ ಸಾಮಾನು ಅಥವಾ ಬಾಗಿನದ ಸಾಮಾನು ಏನು ಕರಿತೀವಿ ಅದನ್ನು ಕೂಡ ಒಂದು ಪ್ಯಾಕೆಟ್ ಒಂದು ಸೆಟ್ ಯಾವಾಗಲೂ ನಮ್ಮ ಮನೆಯಲ್ಲಿರುತ್ತೆ ಯಾವುದೇ ಒಂದು ಹೆಣ್ಣದೇವ್ರ ಪೂಜೆ ಮಾಡಬೇಕಾದ್ರೆ ಅದನ್ನು ಇಡಬೇಕು ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದಂತೆ ಅರಶಿನ ಕುಂಕುಮದ ಪ್ಯಾಕೆಟ್ಗಳಿದೆ ಎಲ್ಲಿಗಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ಅಂಗಡಿಯಿಂದ ತರಲ್ಲ ನಾನು ಮನೆಯಲ್ಲೇ ಎಕ್ಸ್ಟ್ರಾ ಇದ್ದರೆ ಅದನ್ನೇ ತಗೊಂಡೋಗ್ತೀನಿ ಇನ್ನು ಈ ದೊಡ್ಡ ಒಂದು ಟ್ರೇ ಏನು ಕಾಣಿಸ್ತಾ ಇದೆ ಈ ಬಾಕ್ಸಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಅದ್ರ ಮೇಲೆ ಒಂದು ಮಸಾಲಾ ಬಾಕ್ಸಲ್ಲಿ ನಾನು ಲಕ್ಷ್ಮೀ ಪೂಜೆಗೆ ಬಳಸುವಂಥ ವಸ್ತುಗಳನ್ನೆಲ್ಲನೂ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಲಕ್ಷ್ಮೀ ಕಾಯಿನ್ಸ್ ಅಥವಾ ಲಕ್ಷ್ಮೀ ಕುಬೇರ ಕಾಯಿನ್ಸ್ ಇಟ್ಕೊಂಡಿದ್ದೀನಿ ಮತ್ತು ಕವಡೆ ಗೋಮತಿ ಚಕ್ರಗಳು ಶ್ರೀಫಲ ಮತ್ತು ಕಮಲದ ಬೀಜ ಲಕ್ಷ್ಮಿಗೆ ಬಳಸುವಂಥ ಚಿಕ್ಕ ಚಿಕ್ಕ ಬಳೆಗಳು ಅವನ್ನೆಲ್ಲನೂ ಕೂಡ ಈ ಮಸಾಲ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ಲಕ್ಷ್ಮೀ ಪೂಜೆಗೆ ಬಳಸುವಾಗ ಅರ್ಚನೆ ಮಾಡುವಾಗ ಬಳಸ್ತೀನಿ ಇನ್ನು ಈ ಒಂದು ದೊಡ್ಡ ಟ್ರೇಯಲ್ಲಿ ಮಿಕ್ಕಿರೋವಂಥ ಕರ್ಪೂರಗಳು ಹಾಗೆ ಗಂಧದ ಪುಡಿ ಅಂದರೆ ಶ್ರೀಗಂಧದ ಪುಡಿ ಮತ್ತು ತಿರುಪತಿಯಿಂದ ತಂದಿರುವಂಥ ಬಿಳಿ ನಾಮ ಬರುತ್ತಲ್ಲ ಅದನ್ನು ಕೂಡ ಇದರಲ್ಲೇ ಇಟ್ಟಿರ್ತೀನಿ ಜೊತೆಗೆ ಅರ್ಶಿನದ ಕೊಂಬು ದೇವ್ರ ಪೂಜೆಗೆ ಬಳಸುವಂಥ ಈ ಬಟ್ಲಡಿಕೆ ಅದನ್ನೆಲ್ಲದನ್ನು ಕೂಡ ಇದರಲ್ಲಿ ನಾನು ಇಟ್ಟಿದ್ದೀನಿ ಮಿಕ್ಕಿರುವಂಥ ಅಕ್ಷತೆಯೂ ಕೂಡ ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕಿ ಇದರಲ್ಲೇ ಇಟ್ಟಿದ್ದೀನಿ ಇನ್ನು ಅದರ ಪಕ್ಕದಲ್ಲಿ ಎರಡು ಭರಣಿಗಳೇನು ಕಾಣಿಸ್ತಾ ಇದೆ ಅದರಲ್ಲಿ ಅರಶಿನ ಕುಂಕುಮ ಇದೆ ಹಾಗೆ ಒಂದು ವಿಭೂತಿ ಕೂಡ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ ಇದನ್ನೆಲ್ಲ ನಾನು ಯಾವಾಗಲೂ ಯೂಸ್ ಮಾಡಲ್ಲ ತುಂಬ ರೇರ್ ಯೂಸ್ ಮಾಡೋದು ಹಾಗಾಗಿ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಕೊನೆ ಕಬೋರ್ಡಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ ಇದು ಕೂಡ ನಮ್ಮ ಗೃಹ ಪ್ರವೇಶದಲ್ಲಿ ಬಳಸಿ ದೇವ್ರಿಗೆ ಅಂತಲೇ ಇಟ್ಟಿರೋವಂಥದ್ದು ಹಾಗೆ ಇದು ದೇವರ ವಸ್ತ್ರ ಯಾವಾಗಾದರೂ ಪೂಜೆ ಮಾಡುವಾಗ ದೇವ್ರ ಕೆಳಗಡೆ ಹಾಕುವಂಥ ವಸ್ತ್ರ ಆ ವಸ್ತ್ರದ ಕೆಳಗಡೆ ಹೆಚ್ಚಾಗಿರುವಂಥ ಅಗರಬತ್ತಿ ಅಥವಾ ಗಂಧದ ಕಡ್ಡಿಗಳನ್ನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಗೆಜ್ಜೆ ವಸ್ತ್ರ ಹೊಸದಾಗಿ ತಂದಿರುವಂಥದ್ದನ್ನ ಇಟ್ಟಿದ್ದೀವಿ ಇನ್ನು ಅದರ ಹಿಂಬದಿಯಲ್ಲಿ ದೇವರ ಬುಕ್ಕುಗಳನ್ನ ಇಟ್ಕೊಂಡಿದ್ದೀನಿ ಅಂದರೆ
ಅಷ್ಟೋತ್ತರದ ಓದೋ ಅಂಥ ಬುಕ್ಕುಗಳು, ಹಾಗೆ ವರ್ಮಹಾಲಕ್ಷ್ಮಿ ವ್ರತ ಯಾವ ರೀತಿ ಮಾಡಬೇಕು ಅಂತ ಇರೋ ಅಂಥ ಒಂದು ಬುಕ್ಕು, ಹಾಗೆ ನಿತ್ಯ ಪ್ರಾರ್ಥನೆ ಅಂದರೆ ಪ್ರತಿದಿನ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು, ಯಾವ್ಯಾವ ವಾರ ಯಾವ್ಯಾವ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅನ್ನೋವಂಥ ಬುಕ್ ಇದೆ. ಹಾಗೆ ಚಿಕ್ಕದಾಗಿರುವಂಥ ಒಂದು ಭಗವದ್ಗೀತೆ ಬುಕ್ಕು ಕೂಡ ಅಲ್ಲಿದೆ. ಇಷ್ಟೇ ಸಿಂಪಲ್ಲಾಗಿ ಯಾವ ರೀತಿ ನನಗೆ ಕನ್ವೀನಿಯಂಟ್ ಆಗುತ್ತೋ ಪೂಜೆಗೆ ಬೇಗ ಬೇಗ ಕೈಗೆ ಸಿಗೋ ರೀತಿ ಒಂದು ದೇವ್ರಿಗೆ ಬಳಸುವಂಥ ಪೂಜಾ ವಸ್ತುಗಳನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ. ಮುಖ್ಯವಾಗಿ ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆ ಏನು ಬಳಸ್ತೀವೋ ಅಷ್ಟು ವಸ್ತುಗಳು ಮಾತ್ರ ಇಟ್ಕೋಬೇಕು, ಸಿಕ್ಕಿದ್ದು ಮಿಕ್ಕಿದ್ದನ್ನೆಲ್ಲ ತೊಗೊಂಡು ಬಂದು ದೇವ್ರ ಮನೆಯಲ್ಲಿ ಸೇರಿಸಬಾರ್ದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ತುಂಬ ದಿನದಿಂದ ನೀವೆಲ್ಲರೂ ಕೇಳ್ತಾ ಇದ್ರಿ ನಿಮ್ಮ ಪೂಜಾ ರೂಮ್ ಟೂರನ್ನು ಮಾಡಿ ಅಂತ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಪೂಜಾ ರೂಮ್ ಟೂರ್ ಹೇಗಿದೆ ಅನ್ನೋದನ್ನು ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.